ಒಬ್ಬ ಪ್ರೇಮಿ ತನ್ನ ಪ್ರೇಮಿಕ ಜೊತೆ ಮದುವೆ ಆಗ್ತೀನಿ ಅಂತ 7 ಸಾರಿ ಮಾತು ಕೊಟ್ಟ. ಆದ್ರೆ ಪ್ರತಿ ಸಾರಿ ಕೂಡ ಆತ ಕೈ ಕೊಟ್ಟ. ಆದ್ರೆ ಆತ ಯಾವಾಗ 8ನೇ ಸಾರಿನೂ ಕೂಡ ಮದುವೆ ಆಗೋಣ ಅಂತ ಹೇಳಿ ಕೈ ಕೊಟ್ನು, ಆ ಲೇಡಿ ಡಾಕ್ಟರ್ ಪ್ರೀತಿಮೆಯ ಶಾರ್ಟ್ ಟೆಂಪರ್ ಹೆಚ್ಚಾಗಿ ಹೋಯ್ತು. ಸೊ ಒಬ್ಬ ಲೇಡಿ ಡಾಕ್ಟರ್ ಗಂಡಸಿನ ಪ್ರೈವೇಟ್ ಪಾರ್ಟ್ ಮೇಲೆ ಮಾಡಿದಂತಹ ಸರ್ಜಿಕಲ್ ಸ್ಟ್ರೈಕ್ ಇಡೀ ಭಾರತ ದೇಶಕ್ಕೆ ಶಾಕ್ ಕೊಡ್ತಾ ಇದೆ. ಮಹಿಳೆಯರನ್ನ ಲವರ್ ಗಳನ್ನ ಕಾಂಡೋಮ್ ತರ ಯೂಸ್ ಮಾಡಿ ಬಿಸಾಕುವಂತಹ ಗಂಡಸರಿಗೆ ಭಯಂಕರವಾದಂತಹ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾಳೆ ಒಬ್ಬ ಲೇಡಿ. ನಾವು ಎಷ್ಟೋ ಜನ ಸೇಡಿನಿಂದ ಕೊಲ್ಲುವಂತಹ ಮಹಿಳೆಯರನ್ನ ನೋಡಿರ್ತೀವಿ. ಅಂಡ್ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಪ್ರಿಯಕರನ ಜೊತೆ ಸೇರಿ ಮೋಸದಿಂದ ಗಂಡನನ್ನ ಕೊಲ್ಲುವಂತಹ ಎಂತಿರ ಬಗ್ಗೆನೂ ತುಂಬಾನೇ ಕೇಳಿರ್ತೀವಿ. ಆದ್ರೆ ಈಕೆ ಮಾತ್ರ ಸಖತ್ ವೆರೈಟಿ. ಪ್ರತಿ ಸಾರಿ ಮಲಗಿದಾಗಲೂ ಯಾವುದರಿಂದ ಸುಖವನ್ನ ಪಡ್ಕೊಳ್ತಾರೋ ಅದನ್ನೇ ಕೋಪದಿಂದ ಕಟ್ ಮಾಡಿ ಬಿಸಾಕಿದ್ದಾಳೆ. ಜೊತೆಗೆ ಒಂದ್ ವೇಳೆ ಕಟ್ ಮಾಡಿದ್ದನ್ನ ಮತ್ತೆ ಜೋಡಿಸ್ಕೊಳ್ತಾರೋ ಏನೋ ಅಂತ ಅದನ್ನ ಟಾಯ್ಲೆಟ್ಗೆ ಬಿಸಾಕಿ ಫ್ಲಶ್ ಮಾಡಿದ್ದಾಳೆ. ಇನ್ನು ರಕ್ತ ಸಿಕ್ತವಾದಂತಹ ಆಕೆಯ ಪ್ರಿಯಕರ ಈಗ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾನೆ. ಆತ ಗಂಡಸೆ ಆದ್ರೂ ಕೂಡ ಮುಖ್ಯವಾದ ಪಾರ್ಟೆ ಇಲ್ಲದೆ ಗ್ಲೂಕೋಸ್ ಹಾಕ್ಸ್ಕೊಳ್ತಾ ಇದ್ದಾನೆ. ಮುಖ್ಯವಾಗಿ ಅದನ್ನೇ ಕೊಯ್ದು ಬಿಸಾಕಿದಂತಹ ಆ ಲೇಡಿ ಡಾಕ್ಟರ್ ಈಗ ಜೈಲು ಪಾಲಾಗಿದ್ದಾಳೆ. ಸೊ ಫ್ರೆಂಡ್ಸ್, ಈ ನಂಬಲಾಗದಂತ ಸ್ಟೋರಿಯನ್ನ ನೀವೇ ಕೇಳಿ. ಬಿಹಾರದ ವೇದ್ ಪ್ರಕಾಶ್ ಅಲ್ಲಿನ ಸರನ್ ಟೌನ್ ನ ಕೌನ್ಸಿಲರ್, ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಆತನಿಗೆ ಒಳ್ಳೆಯ ಪರಿಚಯಗಳು ಇದ್ದಾವೆ. ಹ್ಯಾಂಡ್ ನಾಯಕನಾಗಿ ಬೆಳೀತಾ ಇರುವಂತ ವ್ಯಕ್ತಿ. ಅದೇ ಸಂದರ್ಭದಲ್ಲಿ ಹಾಜಿಪುರ್ಗೆ ಸೇರಿದಂತಹ ಲೇಡಿ ಡಾಕ್ಟರ್ ಅಭಿಲಾಷ ತನ್ನ ಮನೆಯ ಪರ್ಮಿಷನ್ಗಾಗಿ ಬಂದಿರ್ತಾಳೆ. ಆತನ ವಾರ್ಡ್ ವ್ಯಾಪ್ತಿಯಲ್ಲಿ ಒಂದು ಮನೆಯ ನಿರ್ಮಾಣ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ವೇದ್ ಪ್ರಕಾಶ್ನ ಮೀಟ್ ಆಗ್ತಾಳೆ. ಆ ಸಮಯದಲ್ಲಿ ಇಬ್ಬರ ಕಣ್ಣುಗಳು ಕೂಡ ಮತ್ತೆ ಮತ್ತೆ ಮೀಟ್ ಆಗ್ತಾ ಇದ್ವು. ಇದರಿಂದಾಗಿನೇ ಏನೋ ವೇದ್ ಪ್ರಕಾಶ್ ಆಕೆ ತಂದಿದ್ದಂತ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಮುನ್ಸಿಪಲ್ ಆಫೀಸ್ ನಲ್ಲಿ ಕೊಟ್ಟು ಎಲ್ಲಾ ಪರ್ಮಿಷನ್ ಗಳನ್ನು ಕೂಡ ಕೊಡಿಸ್ತಾ. ಹ್ಯಾಂಡ್ ಆಗ್ಲೇ ವೇದ್ ಪ್ರಕಾಶ್ ಗೆ ಆಕೆ ಮೇಲೆ ಒಂದು ಆಸೆ ಇಟ್ಕೊಳ್ಳುತ್ತೆ. ಇನ್ನು ಅಭಿಲಾಷ ಕೂಡ ವೇದ್ ಪ್ರಕಾಶ್ ಗೆ ಮನಸೋತು ಹೋಗ್ತಾಳೆ. ಇನ್ನು ಈ ಅಭಿಲಾಷ ಕುಮಾರಿ ಡಾಕ್ಟರ್ ಆಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆನಂತರ ವೇದ್ ಪ್ರಕಾಶ್ ಹೇಗೋ ಏನು ಮಾಡಿ ಅವಳನ್ನ ಪ್ರೈವೇಟ್ ಆಗಿ ಮೀಟ್ ಮಾಡಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದರಿಂದ ಡಾಕ್ಟರ್ ಅಭಿಲಾಷ ಕೂಡ ಹೈಮಾಸು ಅಂತಾಳೆ. ಸೊ ಇನ್ನೇನಿರುತ್ತೆ, ಪಾರ್ಕು, ಸಿನಿಮಾ, ಶಾಪಿಂಗ್ ಮಾಲ್, ಲಾಂಗ್ ಡ್ರೈವ್ ಅನ್ನುವಂತ ಪ್ರೋಸೆಸ್ ಗಳೆಲ್ಲವೂ ಕೂಡ ತುಂಬಾ ಬೇಗನೆ ಮುಗಿದು ಹೋಗುತ್ತೆ. ಅಂಡ್ ವೇದ್ ಪ್ರಕಾಶ್ ಡೈರೆಕ್ಟ್ ಆಗಿ ಡಾಕ್ಟರ್ ಇರ್ತಾ ಇದ್ದಂತ ಮನೆಗೆ ಬಂದ್ಬಿಡ್ತಾನೆ. ಸೊ ಹೀಗೆ ಅವರಿಬ್ಬರು ಬೆಡ್ ಅಲ್ಲಿ ಮಲಗಿ ಮಾತಾಡಿಕೊಳ್ತಾರೆ. ಇನ್ನು ಆಕೆ ತಂದೆ ತಾಯಿ ಮತ್ತು ಸಹೋದರ ಹಾಜಿಪುರ್ನಲ್ಲೇ ಇರ್ತಾರೆ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಅಭಿಲಾಷ ಕುಮಾರಿ ಸೆಪರೇಟ್ ಆಗಿ ಮನೆಯೊಂದನ್ನ ಮಾಡಿಕೊಂಡು ವಾಸವಾಗಿರ್ತಾಳೆ. ಇನ್ನು ಡೈಲಿ ಒಂಟಿಯಾಗಿರ್ತಾ ಇದ್ದಂತ ಡಾಕ್ಟರ್ ಜೊತೆಯಲ್ಲಿ ಡೈಲಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ ಕೌನ್ಸಿಲರ್ ವೇದ್ ಪ್ರಕಾಶ್. ಆದ್ರೆ ಅಭಿಲಾಷ ಕುಮಾರಿಗೆ ಮದುವೆಯನ್ನ ಮಾಡೋದಕ್ಕಂತ ಅವರ ಮನೆಯಲ್ಲಿ ಸಂಬಂಧಗಳನ್ನ ಹುಡುಕ್ತಾ ಇರ್ತಾರೆ. ಹೀಗಾಗಿ ಅಭಿಲಾಷ ಕೂಡ ವೇದ್ ಪ್ರಕಾಶ್ ಹತ್ರ ಮಾತಾಡ್ತಾ ತನ್ನನ್ನು ಮದುವೆ ಆಗು ಅಂತ ಕೇಳ್ತಾ ಇದ್ಲು. ಆದ್ರೆ ಆಕೆಯ ಮಾತುಗಳನ್ನ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ದ ಕೌನ್ಸಿಲರ್ ವೇದ್ ಪ್ರಕಾಶ್. ಆದ್ರೆ ಸೆಕ್ಸ್ ಮಾಡೋದಕ್ಕೆ ಮಾತ್ರ ರಾತ್ರಿ ಆಗುತ್ತಲೇ ಚೆನ್ನಾಗಿ ರೆಡಿಯಾಗಿ ಅವಳ ಮನೆಯ ಬೆಡ್ರೂಮ್ ಒಳಗೆ ಸೇರ್ಕೊಳ್ತಾ ಇದ್ದ. ಬೆಳಗಾಗೋವರೆಗೂ ಕೂಡ ಆತ ಅವಳ ಮನೆಯಲ್ಲೇ ಇರ್ತಾ ಇದ್ದ. ಹಗಲು ರಾತ್ರಿ ಆಕೆಯ ಜೊತೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ನಾನು ನಿನ್ನೇ ಮದುವೆ ಆಗೋದು ಅಂತೇಳಿ ಅವಳ ಜೊತೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಯಾವಾಗ್ಲೂ ಹೋಗ್ತಾ ಬರ್ತಾ ಇರೋದು ಅವನಿಗೊಂದು ಪರಿಪಾಠ ಆಗಿ ಹೋಗಿತ್ತು. ಆದ್ರೆ ಈ ಕಡೆ ಮನೆಯವರು ಅಭಿಲಾಷ ಮೇಲೆ ಪ್ರೆಷರ್ ಹಾಕ ತೊಡಗಿದ್ರು. ನಿನಗೋಸ್ಕರ ಒಳ್ಳೊಳ್ಳೆ ಡಾಕ್ಟರ್ ಸಂಬಂಧಗಳೇ ಬರ್ತಾ ಇದ್ದಾವೆ, ಹಾಗಾಗಿ ನೀನು ಬೇಗ ನಿರ್ಧಾರವನ್ನ ಮಾಡು ಅಂತ ಅವಳ ತಂದೆ ತಾಯಿ ಮತ್ತು ಬ್ರದರ್ ಪ್ರೆಷರ್ ಆಗ್ತಾ ಇದ್ರು. ಹೀಗಾಗಿ ಅಭಿಲಾಷ ಕುಮಾರಿ ತನ್ನ ಪ್ರಿಯಕರ ವೇದ್ ಪ್ರಕಾಶ್ನ ಮೇಲೆ ಪ್ರೆಷರ್ ಅನ್ನ ಆಗ್ತಾ ಇದ್ಲು. ನಾವಿಬ್ರು ಕೂಡ ಮನೆಯವರಿಗೆ ಹೇಳಿ ಬೇಗ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ಲು. ಆದ್ರೆ ವೇದ್ ಪ್ರಕಾಶ್ ಮಾತ್ರ ಇವತ್ತು ನಾಳೆ ಅಂತ ದಿನಗಳನ್ನ ಮುಂದೂಡ್ತಾನೆ ಇದ್ದ. ಸೊ ಹೀಗೆ 2 ವರ್ಷಗಳು ಕಳೆದು ಹೋದವು. ಆದ್ರೆ ಅದೇ ಸಮಯದಲ್ಲಿ ಅಭಿಲಾಷ ಪೇರೆಂಟ್ಸ್ಗೆ ಇವರಿಬ್ಬರ ಪ್ರೇಮ ವ್ಯವಹಾರ ತಿಳಿದು ಹೋಯ್ತು. ಇದರಿಂದಾಗಿ ಅವರು, ಒಂದ್ ವೇಳೆ ನೀನು ಮದುವೆ ಆಗೋದಾದ್ರೆ ನೀನು ಇಷ್ಟಪಟ್ಟವನ್ನೇ ಮದುವೆ ಆಗು, ಅಥವಾ ನಾವು ನೋಡಿದಂತವರನ್ನಾದ್ರೂ ಮದುವೆ ಆಗು, ಅದು ನಿನ್ನಿಷ್ಟ, ಆದ್ರೆ ಒಂದು ತಿಂಗಳಾಗುವಷ್ಟರಲ್ಲಿ ನಿನ್ನ ನಿರ್ಧಾರವನ್ನ ತಿಳಿಸಲೇಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ರು. ಈ ಕಡೆ ಅಭಿಲಾಷ ಕೂಡ ಅದೇ ಡೆಡ್ ಲೈನ್ ಅನ್ನ ತನ್ನ ಪ್ರಿಯಕರ ವೇದ್ ಪ್ರಕಾಶ್ ಹತ್ರ ಹೇಳ್ಕೊಂಡ್ಲು. ಸೊ ಇದರಿಂದಾಗಿ ಏನು ಕೂಡ ಮಾಡೋದಕ್ಕಾಗದಂತಹ ವೇದ್ ಪ್ರಕಾಶ್ ನಾವಿಬ್ರು ಕೋರ್ಟ್ ಮ್ಯಾರೇಜ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ದ. ಅಂಡ್ ಡೇಟ್ ಕೂಡ ಫಿಕ್ಸ್ ಆಗಿ ಹೋಯ್ತು. ಇದೇ ಜೂನ್ 29ರಂದು ಇಬ್ಬರು ಕೂಡ ಮದುವೆ ಆಗಬೇಕು ಅನ್ಕೊಂಡ್ರು. ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರು. ಜೊತೆಗೆ ಡಾಕ್ಟರ್ ಅಭಿಲಾಷ ತನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರನ್ನು ಕೂಡ ರಿಜಿಸ್ಟರ್ ಆಫೀಸ್ಗೆ ಇನ್ವೈಟ್ ಮಾಡಿದ್ಲು. ಜೊತೆಗೆ ಆಕೆ ಫೇಶಿಯಲ್ ಅನ್ನು ಮಾಡಿಸ್ಕೊಂಡು ಕೈಗಳಿಗೆ ಮೆಹಂದಿಯ ರಂಗೋಲಿಗಳನ್ನು ಹಾಕೊಂಡು ಚೆನ್ನಾಗಿ ರೆಡಿಯಾಗಿದ್ಲು. ಅಷ್ಟೇ ಅಲ್ಲ, ತನ್ನ ಡಾಕ್ಟರ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಅವತ್ತು ರಾತ್ರಿ ಗ್ರ್ಯಾಂಡ್ ಆಗಿ ಪಾರ್ಟಿಯನ್ನು ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ಲು. ಇನ್ನು ಆಕೆ ತನ್ನ ತಂದೆ ತಾಯಿಗೆ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ತಿಳಿಸಿದ್ದಲ್ಲಾದ್ರೂ ಮದುವೆಗೆ ಇನ್ವೈಟ್ ಮಾಡಿರಲಿಲ್ಲ. ಕೇವಲ ತನ್ನ 6 ಜನ ಬೆಸ್ಟ್ ಫ್ರೆಂಡ್ಸ್ ಅನ್ನ ಮಾತ್ರ ಕೋರ್ಟ್ ಮ್ಯಾರೇಜ್ಗೆ ಇನ್ವೈಟ್ ಮಾಡಿದ್ಲು. ಹಾಗೇನೆ ಆಕೆ ಅದಕ್ಕೂ ಮುಂಚೆನೆ ವೇದ್ ಪ್ರಕಾಶ್ ಜೊತೆಯಲ್ಲಿ ಒಂದಷ್ಟು ಶಾಪಿಂಗ್ ಅನ್ನ ಮಾಡಿ ಆತನಿಗೂ ಮದುವೆಗೆ ಬೇಕಾದಂತ ಬಟ್ಟೆಗಳನ್ನ ಕೊಡಿಸಿದ್ಲು. ಜೊತೆಗೆ ತುಂಬಾ ಸ್ಮಾರ್ಟ್ ಆಗಿ ರೆಡಿಯಾಗಿ ಮದುವೆಗೆ ಬರಬೇಕು ಅಂತ ಹೇಳಿದ್ಲು. ಒಂದ್ ವೇಳೆ ಮದುವೆಗೆ ನಿನ್ನ ಕಡೆಯಿಂದ ನಿನ್ನ ಫ್ರೆಂಡ್ಸ್ ಯಾರನ್ನಾದ್ರೂ ಕರ್ಕೊಂಡು ಬರಂಗಿದ್ರೆ ಆರಾಮಾಗಿ ಕರ್ಕೊಂಡು ಬಾ ಅಂತ ಹೇಳಿದ್ಲು. ಅದಕ್ಕೆ ವೇದ್ ಪ್ರಕಾಶ್ ಕೂಡ ಸರಿ ಎಂದಿದ್ದ. ಟೋಟಲಿ ಮದುವೆಗೆ ಎಲ್ಲವೂ ಕೂಡ ರೆಡಿಯಾಗಿತ್ತು. ಹೇಳಬೇಕಂದ್ರೆ ಸಿನಿಮಾದ ಸೀನ್ ಅಂತೆ ಇವರ ಸ್ಟೋರಿ ನಡೀತಾ ಹೋಗ್ತಾ ಇತ್ತು. ಇನ್ನು ಮಾನ್ಯ ದಿನ ಬೆಳಿಗ್ಗೆ 10:10 ಒಳ್ಳೆ ಟೈಮ್ ಇರೋದ್ರಿಂದ ಅದೇ ಟೈಮಲ್ಲಿ ಆರಗಳನ್ನ ಬದಲಾಯಿಸ್ಕೊಳ್ಳೋಣ ಅಂತ ಇಬ್ಬರು ಡಿಸೈಡ್ ಆಗಿದ್ರು.
ಇನ್ನು ರಿಜಿಸ್ಟರ್ ಆಫೀಸ್ ಅಧಿಕಾರಿಗಳು ಕೂಡ ಸರಿ ನೀವು ಅದೇ ಟೈಮ್ಗೆ ಬನ್ನಿ, ಮ್ಯಾರೇಜ್ ಅನ್ನ ರಿಜಿಸ್ಟರ್ ಮಾಡ್ಬೇಡೋಣ ಅಂತ ಹೇಳಿದ್ರು. ಇನ್ನು ಮಾರನೇ ದಿನ ಡಾಕ್ಟರ್ ಅಭಿಲಾಷ ಕಾರಲ್ಲಿ ತನ್ನ ಫ್ರೆಂಡ್ಸ್ಗಳೊಂದಿಗೆ ಕರೆಕ್ಟ್ ಟೈಮ್ಗೆ ರಿಜಿಸ್ಟರ್ ಆಫೀಸ್ ಹತ್ರಕ್ಕೆ ಬಂದಿದ್ಲು. ಆದ್ರೆ ವೇದ್ ಪ್ರಕಾಶ್ ಮಾತ್ರ ಎಷ್ಟೊತ್ತಾದ್ರೂ ಅಲ್ಲಿಗೆ ಬರಲೇ ಇಲ್ಲ. ಇನ್ನು ಅಭಿಲಾಷ ಕುಮಾರಿ ಆತನಿಗೆ ಫೋನ್ ಮಾಡ್ತಾಳೆ, ಆದ್ರೆ ಆತನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಷ್ಟೇ. ಇದರಿಂದಾಗಿ ಅಭಿಲಾಷ ಕುಮಾರಿಗೆ ಹೃದಯ ಒಡೆದು ಹೋಗುವಷ್ಟು ನೋವಾಗತೊಡಗ್ತು. ಆಕೆ ಅಲ್ಲೇ ಕುಳಿತು ಒಂದೇ ಸಮನೆ ಹೇಳತೊಡಗ್ತಾಳೆ. ಇನ್ನು ಮದುವೆಗಾಗಿ ಬಂದಿದ್ದಂತ ಆಕೆಯ ಫ್ರೆಂಡ್ ಆಕೆಯನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಅಂಡ್ ತುಂಬಾ ಹೊತ್ತಿನ ನಂತರ ಡಾಕ್ಟರ್ ಅಭಿಲಾಷಗೆ ಅರ್ಥವಾಗುತ್ತೆ ತಾನು ಮೋಸ ಹೋಗಿದ್ದೀನಿ ಅಂತ. ಮದುವೆಗಂತ ಎಲ್ಲವೂ ರೆಡಿಯಾಗಿದ್ದಂತ ಸಂದರ್ಭದಲ್ಲಿ ಪ್ರೇಕರ ಮೋಸ ಮಾಡಿದ್ದಾನೆ, ಜೊತೆಗೆ ಎಲ್ಲರ ಮುಂದೆ ತನ್ನ ಮಾನ ಬೀದಿಪಾಲಾಯಿತು. ಡಾಕ್ಟರ್ ಆದಂತ ನಾನು ಇಂತಹ ಮೋಸಗಾರನಾದಂತ ರಾಜಕೀಯ ನಾಯಕನನ್ನ ನಂಬಿ ಹೀಗಾಗ್ಬಿಟ್ನಲ್ಲಂತ ತುಂಬಾ ನಂಬ್ಕೊಂತಾಳೆ. ಇನ್ನು ಆಕೆ ವೇದ್ ಪ್ರಕಾಶ್ಗೆ ಎಷ್ಟೇ ಫೋನ್ಗಳನ್ನ ಮಾಡಿದ್ರು ಕೂಡ ಅದು ಸ್ವಿಚ್ ಆಫ್ ಅಂತಲೇ ಬರ್ತಾ ಇತ್ತು. ಇನ್ನು ರಿಜಿಸ್ಟರ್ ಆಫೀಸಲ್ಲಿ ಆಕೆಗೆ ಕೊಟ್ಟಿದ್ದಂತ ಟೈಮ್ ಮುಗಿದು ಹೋಗುತ್ತೆ. ಇನ್ನು ರಿಜಿಸ್ಟರ್ ಆಫೀಸಿನ ಅಧಿಕಾರಿಗಳು ಕೂಡ ಆಕೆಯನ್ನು ಸಮಾಧಾನ ಮಾಡ್ತಾರೆ, ಜೊತೆಗೆ ನೀವು ಯಾವುದಕ್ಕೂ ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಬಿಡಿ ಅಂತ ಆಕೆಗೆ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಾಗಲೇ ಅಭಿಲಾಷಳ ಆಲೋಚನೆ ಬೇರೆನೇ ಇರುತ್ತೆ, ಯಾಕಂದ್ರೆ ಆಕೆ ಅಲ್ಲಿ ಆದಂತ ಅವಮಾನವನ್ನ ತಡೆದುಕೊಳ್ಳಲಾಗದೆ ಹೋಗ್ತಾಳೆ. ಇನ್ನು ತನ್ನ ತಂದೆ ತಾಯಿಗೂ ಕೂಡ ಏನು ಕೂಡ ಹೇಳಲಾಗದೆ ಕಣ್ಣೀರು ಹಾಕ್ತಾಳೆ. ಇನ್ನು ಸಾಯಂಕಾಲವಾದ್ರೂ ಕೂಡ ಆಕೆ ತನ್ನ ಪ್ರಿಯಕರ ವೇದ್ ಪ್ರಕಾಶ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಯಾವಾಗ್ಲೂ ಒಂದ್ಸಾರಿ ವೇದ್ ಪ್ರಕಾಶ್ ನ ಫೋನ್ ರಿಂಗ್ ಆದ್ರೂ ಕೂಡ ಅದನ್ನ ಯಾರು ಕೂಡ ಪಿಕ್ ಮಾಡೋದಿಲ್ಲ. ಇದರಿಂದಾಗಿ ಅಭಿಲಾಷ ಸೈಲೆಂಟ್ ಆಗಿ ಹೋದ ನಂತರ ರಾತ್ರಿ ಯಾವುದೋ ಒಂದು ಟೈಮಲ್ಲಿ ಕೌನ್ಸಿಲರ್ ವೇದ್ ಪ್ರಕಾಶ್ ಕಾಲ್ ಮಾಡ್ತಾನೆ. ಆದ್ರೆ ಆಗ ಅಭಿಲಾಷ ಕಾಲ್ ಲಿಫ್ಟ್ ಮಾಡೋದಿಲ್ಲ. ಆದ್ರೆ ಆ ಕಡೆಯಿಂದ ವೇದ್ ಪ್ರಕಾಶ್ ಆಕೆಗೆ ಮೆಸೇಜ್ ಗಳನ್ನ ಮಾಡತೊಡಗಿದ್ದ. ನಾನು ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದೆ, ಒಂದ್ ವೇಳೆ ನಾನು ಅದನ್ನೆಲ್ಲ ನಿನ್ಗೆ ಹೇಳಿದ್ರೆ ನೀನು ಅದಕ್ಕೆಲ್ಲ ಒಪ್ಕೊಳ್ತಾ ಇರ್ಲಿಲ್ಲ, ಹಾಗಾಗಿ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ ಅಂತ ಮೆಸೇಜ್ ಗಳನ್ನ ಮಾಡ್ತಾನೆ. ಆದ್ರೆ ಅಭಿಲಾಷ ಆತನ ಯಾವುದೇ ಮೆಸೇಜ್ಗಳಿಗೂ ಕೂಡ ರಿಪ್ಲೈಯನ್ನೇ ಕೊಡೋದಿಲ್ಲ. ಸೊ ಇದಾದ ನಂತರ ಹತ್ತತ್ರ 3 ದಿನಗಳ ಕಾಲ ವೇದ್ ಪ್ರಕಾಶ್ ಅಭಿಲಾಷ್ ಹತ್ರ ಸಾರಿ ಕೇಳ್ತಾ ರಿಕ್ವೆಸ್ಟ್ ಮಾಡ್ತಾ ನೈಸ್ ಮಾಡೋದಕ್ಕೆ ನೋಡ್ತಾನೆ. ಸೊ ಫೈನಲಿ ಇದೇ ಕರೆಕ್ಟ್ ಟೈಮ್ ಅನ್ಕೊಂಡಂತಹ ಅಭಿಲಾಷ ಒಂದು ಸ್ಕೆಚ್ ಹಾಕ್ತಾಳೆ. ಆಕೆ ತಾನು ಕೆಲಸ ಮಾಡುವಂತ ಹಾಸ್ಪಿಟಲ್ ನಿಂದ ಒಂದು ಸರ್ಜಿಕಲ್ ಬ್ಲೇಡ್ ಅನ್ನ ತಗೊಂಡ್ ಬಂದಿರ್ತಾಳೆ. ಇನ್ನು ಸೆಕ್ಸ್ ಅಂದ್ರೆ ಸಾಕು, ಕುದುರೆ ತರ ಓಡ್ತಾ ಬರ್ತಾನೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅಭಿಲಾಷ ಪಕ್ಕ ಪ್ಲಾನ್ ಮಾಡ್ತಾಳೆ. ಇನ್ನು ವೇದ್ ಪ್ರಕಾಶ್ ಜುಲೈ 2ರಂದು ಆಕೆಯ ಮನೆಗೆ ಬರ್ತೀನಿ ಅಂತ ಹೇಳಿರ್ತಾನೆ. ನಾನು ನಿನ್ನ ಮದುವೆ ಆಗಿ ಆಗ್ತೀನಿ, ನನ್ನ ನಂಬು, ಆದ್ರೆ ಮದುವೆ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡು ಅಂತ ಅವಳನ್ನ ಕೇಳ್ಕೊಂಡಿರ್ತಾನೆ. ಆದ್ರೆ ಡಾಕ್ಟರ್ ಅಭಿಲಾಷ ತನ್ನ ಪ್ರಿಯಕರನ್ನ ಮಾತುಗಳನ್ನ ಒಂದ್ ಸ್ವಲ್ಪ ಕೂಡ ನಂಬೋದಿಲ್ಲ. ಇನ್ನು ಆತ ಮನೆಗೆ ಬರುತ್ತಲೇ ಏನು ಕೂಡ ಆಗೇ ಇಲ್ಲ ಅನ್ನುವಂತೆ ಅಭಿಲಾಷಗೆ ಕಿಸ್ ಮಾಡ್ತಾನೆ. ಆಕೆ ಕೂಡ ಎಲ್ಲ ನಾರ್ಮಲ್ ಆಗೇ ಇದೆ ಅನ್ನುವಂತೆ ಅವನಿಗೆ ಲಿಪ್ ಲಾಕ್ ಮಾಡ್ತಾಳೆ. ಜೊತೆಗೆ ಅಭಿಲಾಷ ಅಷ್ಟರಲ್ಲಾಗಲೇ ಒಂದು ಕಪ್ ಜ್ಯೂಸ್ ಅನ್ನು ಕೂಡ ರೆಡಿ ಮಾಡಿರ್ತಾಳೆ ಮತ್ತು ಅದಕ್ಕೆ ಲೈಟ್ ಆಗಿ ಮತ್ತು ಮದ್ದನ್ನ ಮಿಕ್ಸ್ ಮಾಡಿರ್ತಾಳೆ. ನಂತರ ಆ ಜ್ಯೂಸ್ ಅನ್ನ ಪ್ರಿಯಕರ್ನಿಗೆ ಕೊಡ್ತಾಳೆ. ಆಮೇಲೆ ಇಬ್ಬರು ಕೂಡ ಶೃಂಗಾರದಲ್ಲಿ ತಲ್ಲೀನವಾಗ್ತಾರೆ. ಆ ಟೈಮಲ್ಲಿ ವೇದ್ ಪ್ರಕಾಶ್ ಸುಖದಲ್ಲಿ ತಿಳ್ತಾ ಬೇರೆದೇ ಲೋಕಕ್ಕೆ ಹೋಗಿರ್ತಾನೆ. ಅಂಡ್ ಅದೇ ಕರೆಕ್ಟ್ ಟೈಮ್ ಅನ್ಕೊಂಡಂತಹ ಅಭಿಲಾಷ ತಕ್ಷಣ ತಾನು ತಂದಿಟ್ಟಿದ್ದಂತ ಸರ್ಜಿಕಲ್ ಬ್ಲೇಡ್ ನಿಂದ ಆತನ ಪ್ರೈವೇಟ್ ಪಾರ್ಟ್ ಅನ್ನ ಕೊಯ್ದು ಬಿಸಾಕ್ತಾಳೆ. ಮತ್ತವಳು ಆತನ ಕಟ್ಟಾದಂತ ಮರ್ಮಾಂಗವನ್ನ ಬಾತ್ರೂಮ್ ಅಲ್ಲಿ ಹಾಕಿ ಫ್ಲಶ್ ಮಾಡಿಬಿಡ್ತಾಳೆ. ಇನ್ನು ಕ್ಷಣಗಳಲ್ಲಿ ನಡೆದು ಹೋದಂತ ಈ ಅನಾಹುತವನ್ನ ನೋಡಿದಂತಹ ವೇದ್ ಪ್ರಕಾಶ್ ಶಾಕ್ ಆಗಿ ಹೋಗ್ತಾನೆ. ಆತನಿಗೆ ಏನ್ ಮಾಡ್ಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಅಭಿಲಾಷ ಒಂಚೂರು ಒಳ್ಳೆ ಮನಸ್ಸಿನವಳೆ, ಹಾಗಾಗಿ ಮತ್ತಲ್ಲಿದ್ದಂತ ಆತನಿಗೆ ಹೆಚ್ಚಾಗಿ ರಕ್ತಸ್ರಾವವಾಗದಂತೆ ಮೊಂಡಾಗಿದ್ದಂತ ಅದಕ್ಕೆ ಕಟ್ಟನ್ನ ಕಟ್ತಾಳೆ. ಜೊತೆಗೆ ಒಂದು ಇಂಜೆಕ್ಷನ್ ಅನ್ನು ಕೂಡ ಕೊಟ್ಟಿರ್ತಾಳೆ. ಇದಾದ ನಂತರ ಅವಳು ಪೊಲೀಸರಿಗೆ ಕಾಲ್ ಮಾಡಿ ತಾನು ತನ್ನ ಪ್ರಿಯಕರ ವೇದ್ ಪ್ರಕಾಶ್ನ ಪ್ರೈವೇಟ್ ಪಾರ್ಟ್ ಅನ್ನ ಕಟ್ ಮಾಡಿ ಬಿಸಾಕಿದ್ದೀನಿ, ಆತನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರೋದ್ರಿಂದ ನೀವು ತಕ್ಷಣ ಬನ್ನಿ ಅಂತ ಹೇಳ್ತಾಳೆ. ನಂತರ ಪೊಲೀಸರು ಘಟನೆ ನಡೆದಿರುವಂತ ಸ್ಥಳಕ್ಕೆ ಬರ್ತಾರೆ. ಆ ಟೈಮಲ್ಲೂ ಕೂಡ ವೇದ್ ಪ್ರಕಾಶ್ ಮತ್ತಲ್ಲೇ ಇರ್ತಾನೆ. ಇನ್ನು ಆತ ಪೊಲೀಸರನ್ನ ನೋಡಿದ ತಕ್ಷಣ ಸರ್ ನನ್ನ ಪಾರ್ಟ್ 2 ಅಂತಾನೆ. ಆದ್ರೆ ಡಾಕ್ಟರ್ ಅಭಿಲಾಷ ಮಾತ್ರ ಏನು ಕೂಡ ತಲೆ ಕೆಡಿಸಿಕೊಳ್ಳದೆ ನಾನೇ ಅದನ್ನ ಕಟ್ ಮಾಡಿ ಬಿಸಾಕಿದ್ದೀನಿ, ಬೇಗ ಆತನನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾಳೆ. ಇನ್ನು ಆಕೆ ಪೊಲೀಸರ ಜೊತೆಗೆ ಸರ್ ಅಲ್ಲೊಂದ್ ಸ್ವಲ್ಪ ಜೋರಾಗಿ ಅಡ್ಮಿಟ್ ಕೊಳ್ಳಿ ಅಂತಾಳೆ, ಯಾಕಂದ್ರೆ ಆ ಪ್ರಾಂತ್ಯದಲ್ಲಿ ಯಾವಾಗ್ಲೂ ರಕ್ತಸ್ರಾವ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಹುಷಾರಾಗಿ ಆತನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾಳೆ. ಇದರಿಂದಾಗಿ ಪೊಲೀಸರಿಗೆ ನಗ್ಬೇಕು ಅಳ್ಬೇಕು ಅನ್ನೋದು ಗೊತ್ತಾಗದೆ ಸರಿ ಅಂತಾರೆ. ಆನಂತರ ಕೌನ್ಸಿಲರ್ ಅನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಮತ್ತು ಈ ಕಡೆ ಡಾಕ್ಟರ್ ಅಭಿಲಾಷರನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ತುಂಬಾ ಧೈರ್ಯವಾಗಿ ಮತ್ತು ತುಂಬಾ ಕ್ಲಾರಿಟಿಯಾಗಿ ನಡೆದಿದ್ದೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಒಪ್ಪಿಕೊಳ್ತಾಳೆ. क्या नाम है तुम्हारा? मेरा नाम अभिलाष कुमारी है। उसका नाम लड़का था? वेद प्रकाश यहाँ वार्ड पार्षद है ना? 12 नंबर के वार्ड पार्षद है, मेरा यहाँ हॉस्पिटल चलता है।
ಆತ ನನ್ನ ಪ್ರೀತಿ ಹೆಸರಲ್ಲಿ 2 ವರ್ಷಗಳಿಂದ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಅಂಡ್ ಮದುವೆ ಆಗ್ತೀನಿ ಅಂತ ಪ್ರತಿದಿನ ಕೂಡ ನನ್ನ ಜೊತೆಯಲ್ಲಿ ಸಂಸಾರವನ್ನ ಮಾಡ್ತಾ ಬಂದ. ಆದ್ರೆ ನಾವಿಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳಿದ್ರೆ ಮಾನದಿನ ಆತ ಕೈಗೆ ಸಿಗೋದಿಲ್ಲ, ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈ ತರ 5-6 ಸಾರಿ ಆಗಿದೆ ಸರ್ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಸರ್, ಆತನಿಗೆ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಅನ್ನ ಕೂಡ ತಗೊಂಡಿದ್ದಾನೆ. ಆದ್ರೆ ಯಾವತ್ತೂ ಕೂಡ ಆತ ನನ್ನ ಹತ್ರ ಆ ಬಗ್ಗೆ ಹೇಳಲೇ ಇಲ್ಲ. ಆಮೇಲೆ ನನಗೆ ಆ ವಿಷಯ ಗೊತ್ತಾದ್ರೂ ಕೂಡ ಆತ ಮದುವೆ ಆಗ್ತೀನಿ ಅಂತ ಹೇಳಿದ್ದರಿಂದ ನಾನು ಆತನ ಜೊತೆಯಲ್ಲಿ ಅಡ್ಜಸ್ಟ್ ಆಗ್ತಾ ಹೋದೆ. ಆದರೆ ಮೊನ್ನೆ ಮದುವೆಗೆ ಎಲ್ಲವೂ ಕೂಡ ತಯಾರಿ ಆಗಿತ್ತು. ನನ್ನ ಫ್ರೆಂಡ್ಸು, ಕಲೀಗ್ಸ್ ಎಲ್ಲರೂ ಕೂಡ ರಿಜಿಸ್ಟರ್ ಆಫೀಸ್ಗೆ ಬಂದಿದ್ರು. ಆತ ಆವತ್ತೇ ಕೈ ಕೊಟ್ಬಿಟ್ಟ. ಸೊ ಇದರಿಂದಾಗಿ ನನಗೆ ಅರ್ಥವಾಗಿ ಹೋಯಿತು, ಆತ ನನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ, ಕೇವಲ ನನ್ನನ್ನು ಯೂಸ್ ಮಾಡಿಕೊಂಡು ಕಾಂಡಮ್ ಥರ ಬಿಸಾಕೋದಕ್ಕೋಸ್ಕರ ನನ್ನ ಬೆಡ್ರೂಮ್ಗೆ ಬರ್ತಾ ಇದ್ದೇನೆ ಅಂತ. ಹೀಗಾಗಿ ನಾನು ಅವನಿಗೆ ಅವನದೇ ದಾರಿಯಲ್ಲಿ ಪುತ್ರ ಕೊಡಬೇಕು ಅಂದ್ಕೊಂಡೆ. ಹಾಗಾಗಿ ನಾನು ಅವನಿಗೆ ಮುತ್ತು ಮುದ್ದನ್ನು ನೀಡಿ ಅದನ್ನೇ ಕಟ್ ಮಾಡಿ ಬಿಸಾಕ್ತೆ. ಯಾಕಂದ್ರೆ ಒಂದು ವೇಳೆ ನಾನು ಆತನನ್ನ ಇವತ್ತು ಬಿಟ್ಟೋದ್ರೂ ಕೂಡ ಆತ ಮತ್ತೊಬ್ಬರನ್ನ ಮಗದೊಬ್ಬರನ್ನ ಇದೇ ತರ ಯೂಸ್ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ನನಗೆ ಇದೇ ಕರೆಕ್ಟ್ ಅನ್ಸ್ತು ಅಂತ ಡಾಕ್ಟರ್ ಅಭಿಲಾಷ ಹೇಳಿಕೆ ಕೊಟ್ಟಿದ್ದಾಳೆ. ಇನ್ನು ಈ ಕಡೆ ತನ್ನ ಪ್ರೈವೇಟ್ ಪಾರ್ಟೇ ಇಲ್ಲದಂತೆ ವೇದ್ ಪ್ರಕಾಶ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ. ಫ್ಯೂಚರ್ ಅಲ್ಲಿ ನಾವು ಅದಕ್ಕೆ ಆಪರೇಷನ್ ಮಾಡ್ತೀವಿ, ಸೊ ಹಾಗಾಗಿ ಅಲ್ಲಿವರೆಗೂ ಇದೆಲ್ಲ ಕೂಡ ಒಂಚೂರು ವಾಸಿ ಆಗ್ಲಿ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಆದರೆ ಡಾಕ್ಟರ್ ಹೇಳಿದಂತ ಈ ಮಾತುಗಳು ನಿಜವಾಗ್ತವೋ ಇಲ್ಲೋ ಗೊತ್ತಿಲ್ಲ. ಆದರೆ ವೇದ್ ಪ್ರಕಾಶ್ ಮಾತ್ರ ಅಳ್ತಾನೆ ಇದ್ದಾನೆ. ಫೈನಲಿ ಹೇಳೋದಾದ್ರೆ, ತನ್ನ ಲೈಫ್ ಪೂರ ಮೂತ್ರ ಮಾಡಿದಾಗಲೆಲ್ಲ ತನ್ನ ಪ್ರಿಯತಮನೇ ಜ್ಞಾಪಕ ಬರುವಂತೆ ಮಾಡಿದ್ದಾಳೆ ಡಾಕ್ಟರ್ ಅಭಿಲಾಷ. ಆಕೆ ನನ್ನ ವಿಷಯದಲ್ಲಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಿತ್ತು, ಇವತ್ತಲ್ಲ ನಾಳೆ ನಾನು ಆಕೆಯನ್ನು ಮದುವೆ ಆಗ್ತಾ ಇದ್ದೆ, ಆಕೆ ಇಂಥ ಗೂರ ನಿರ್ಧಾರ ತಗೊಂಡ್ಬಿಟ್ಲು ಅಂತ ನೊಂದ್ಕೊಳ್ತಾ ಇದ್ದಾನೆ. ಆದರೆ ಈ ಕಡೆ ಅಭಿಲಾಷ ಮಾತ್ರ ತಾನು ಮಾಡಿದ್ದು ಕರೆಕ್ಟೇ ಅನ್ಕೊಂಡು ಜೈಲಿಗೆ ಹೊರಟು ಹೋಗಿದ್ದಾಳೆ. ಮುಖ್ಯವಾಗಿ ಒಬ್ಬ ಡಾಕ್ಟರ್ ಹತ್ರ ತನ್ನ ಪೊಲಿಟಿಕಲ್ ಮೈಂಡ್ ಅನ್ನ ತೋರ್ಸಕ್ಕೆ ಹೋದಂತಹ ರಾಜಕೀಯ ನಾಯಕ ಅದೇ ಇಲ್ಲದಂತೆ ವಿಕಲಾಂಗನಾಗಿ ಹೋಗಿದ್ದಾನೆ. ನಮಸ್ಕಾರ.